ಉಮೇಶ್ ಕತ್ತಿರೋ ಕಾಲಿಗೆ ನಿಧನದಿಂದ ಭಾಳ ದುಃಖ ಆಗಿದೆ. ವಿಶೇಷವಾಗಿ ಕತ್ತಿ ಕುಟುಂಬ ಮತ್ತು ರಾಜಕೀಯ ಕುಟುಂಬ ಒಂದು ಬರೀ ರಾಜಕೀಯದಿಂದ ಕೂಡಿದ್ದಂತಲ್ಲ, ಹಾಗಾಗಿ ಮನೆತಂದ ಸ್ಕೂಲ್ ಒಂದು ವಿದ್ಯಾಜೀವನದಿಂದ ಕೂಡಿ ಬಂದಂಥ ಕುಟುಂಬ. ಅವರ ಅಕಾಲಿಕ ನಿಧನದಿಂದ ಭಾಳಷ್ಟು ಬರೀ ಉತ್ತರ ಕರ್ನಾಟಕ ಇಡೀ ರಾಜ್ಯದ ಮೂಲೆ ಮೂಲೆಗೆ ಅವರಿಗೆ ನಮಗೆ ಭಾಳಷ್ಟು ದುಃಖ ಆಗಿದೆ. ಮತ್ತು ಅವರು ಸಣ್ಣ ವಯಸ್ಸಿನಲ್ಲೇ ಅವರು ವಿಶೇಷವಾಗಿ ವಿಶ್ವನಾಥ ಕತ್ತಿಯವರು ಸಹಿತ ಅಕಾಲಿಕ ಬಂಧನದಿಂದ ಹಾರ್ಟ್ ಅಟ್ಯಾಕ್ನಿಂದ ಅಂದಂತ ಅನಿವಾರ್ಯವಾಗಿ ರಾಜಕಾರಣ ಬರಬೇಕಾಯಿತು. ಉಮೇಶ್ ಕತ್ತಿಯವರು ರಾಜಕಾರಣಕ್ಕಿಂತ ಜಾಸ್ತಿ ಕೃಷಿ ಅವಲಂಬಿತವಾಗಿ ಕೆಲಸ ಮಾಡ್ತಾರೆ. ಅವರು ರಮೇಶ್ ಕತ್ತಿ ಮಾತ್ರ ರಾಜಕಾರಣದಿದ್ದು ಅವರು ಕತ್ತಿಯವರು ವಿಶ್ವನಾಥ ಕತ್ತಿಯವರು ತೀರಿಕೊಂಡ ನಂತರ ಅವರು ವಯಸ್ಸು ರಮೇಶ್ ಕತ್ತಿ ವಯಸ್ಸು ಸಿಕ್ಕಿದ ಅನಿವಾರ್ಯವಾಗಿ ಉಮೇಶ್ ಕತ್ತಿಯವರು ಎಮ್ ಎಲ್ ಎ ಆಗಿ ಈಗ ಸತತವಾಗಿ 8 ಬಾರಿ ಶಾಸಕರಾಗಿ ಇಡೀ ಬೆಳಗಾವಿ ಜಿಲ್ಲೆಯೆಲ್ಲ ಉತ್ತರ ಕನ್ನಡ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಕೆಲಸ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೋ ಅವ್ರ ಕುಟುಂಬದಲ್ಲಿ ನಾವೆಲ್ಲ ನಮ್ಮ ಇಡೀ ಕುಟುಂಬ ಜಾರಿಗೆ ಕುಟುಂಬ ಕತ್ತಿ ಕುಟುಂಬಕ್ಕೆ ನಮ್ಮ ಸಂತಾನ ಹೇಳಿ ಅವರ ದುಃಖದಲ್ಲಿ ನಾವು ಪಾಲು ಆಗ್ತೇವೆ ಮತ್ತು ಅವರ ಆತ್ಮ ಶಾಂತಿ ಸಿಗುತ್ತೆ ಈ ಸಂದರ್ಭದಲ್ಲಿ ಕೊಡ್ತೇವೆ.